ಯಾವುದೇ ಖಾಸಗಿ ಕಂಪ್ನಿ ಅಂತ ಕೇಳಿದ್ರೆ ಅದು ಯಾರ್ದೋ ಕಂಪ್ನಿ ಅನ್ನಂಗೆ ಆಗುತ್ತೆ. ಆದರೆ ಟಾಟಾ ಕಂಪ್ನಿ ಹೆಸರು ಕೇಳಿದ್ರೆ ಸರ್ಕಾರಕ್ಕಿಂತ ಹೆಚ್ಚಿನ ನಂಬಿಕೆ. ಟಾಟಾ ಅಂದರೆ ಪ್ರೀತಿ, ಟಾಟಾ ಅಂದರೆ ವಿಶ್ವಾಸ, ಟಾಟಾ ಅಂದರೆ ನಂಬಿಕೆ. ಯಾಕೆ ಈಗ ಟಾಟಾ ವಿಷಯ ಅಂದರೆ, ಏರ್ಟೆಲ್, ಜಿಯೋ ಸೇರಿದಂತೆ ಖಾಸಗಿ ಕಂಪ್ನಿಗಳು ದರವನ್ನು ಹೆಚ್ಚಳ ಮಾಡಿದ್ದೆ ತಡ ಎಲ್ಲರೂ ಐ ಸ್ಟ್ಯಾಂಡ್ ವಿತ್ BSNL, ನಾವು BSNL ಬಳಸೋಣ ಅನ್ನೋ ಕ್ಯಾಂಪೇನ್ಗಳು ಟ್ರೆಂಡಿಂಗ್ ಶುರು ಆಗಿದೆ ಈಗ. ಸೊ ಮೊದಲಾಗಿರೋ ಅದನ್ನು ನಂಬ್ತಿರಲಿಲ್ಲ. ನರೇಂದ್ರ ಮೋದಿ 10 ವರ್ಷದಲ್ಲಿ BSNL ಅಪ್ಗ್ರೇಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಭಾಳಷ್ಟು 16,000 ಕೋಟಿಯನ್ನು ಫಂಡ್ ಕೊಟ್ಟಿದ್ದಾರೆ, ಆದರೆ ಅಧಿಕಾರಿಗಳು ಅದನ್ನು ಅಪ್ಗ್ರೇಡ್ ಮಾಡಿರಲಿಲ್ಲ. ಲೈಕ್ ಅಂದರೆ ಪ್ರಾಮಾಣಿಕ ಪ್ರಯತ್ನಗಳು ಸಾಗಿರಲಿಲ್ಲ. ಸೊ BSNL ಕೆಲವು ಕಡೆ ಚೆನ್ನಾಗಿದೆ, ಬಹುತೇಕ ಕಡೆ ಚೆನ್ನಾಗಿಲ್ಲ. ಸೊ ಇದೀಗ BSNL ಆ ವಿಶ್ವಾಸವನ್ನು ಹೆಚ್ಚು ಮಾಡ್ತಿರೋದು ಟಾಟಾ. ಟಾಟಾ ಪ್ಲಸ್ BSNL ಇಡೀ ದೇಶದಲ್ಲೇ ಒಂದು ದೊಡ್ಡ ಕ್ರಾಂತಿಗೆ ಕೈ ಹಾಕ್ತಾ ಇದ್ದಾರೆ. ನರೇಂದ್ರ ಮೋದಿ ಕೂಡ BSNL ಬಂದಾಗ ಸರ್ಕಾರಿ ಸ್ವಾಮ್ಯ ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ಚರ್ಚೆ 1,000 ಬಂದರೂ ಸಹ ಸಾಧ್ಯ ಆಗಿರಲಿಲ್ಲ. ಯಾಕೆ ಅಂತಂದರೆ, ನರೇಂದ್ರ ಮೋದಿ ಪ್ರಧಾನಿ ಆದಮೇಲೆ ಜಿಯೋದವರು ನರೇಂದ್ರ ಮೋದಿ ಫೋಟೋನೇ ಬಳಸ್ಕೊಂಡಿದ್ರು ಆ ಜಿಯೋ ಪ್ರಮೋಷನ್ಗೆ ಪೇಪರ್ ಆ್ಯಡ್ನಲ್ಲಿ. ಅದು ದೊಡ್ಡ ವಿವಾದ ಆಗಿತ್ತು. ಆದರೆ BSNL ಬದಲಾಗುತ್ತೆ, BSNL ಉದ್ಧಾರ ಆಗುತ್ತೆ, BSNL ಜನರಿಗೆ ಸರಿಯಾದ ಸರ್ವಿಸನ್ನು ಕೊಡುತ್ತೆ ಸಮಸ್ಯೆ ಇಲ್ದಂಗೆ ಅಂತ ನಂಬಿಕೆ ಹುಟ್ಟಲಿಕ್ಕೆ ಕಾರಣ ಅದು ಟಾಟಾ. ಹೌದು, TCS ಕಂಪನಿ ಥ್ರೂ ಈ BSNL ಸರ್ವಿಸನ್ನು ಉತ್ತಮಗೊಳಿಸಲು, 4G ಸರ್ವಿಸನ್ನು ಜನಗಳು ಯಾವುದೇ ಸಮಸ್ಯೆ ಇಲ್ಲದೆ ತಲುಪಲು 15,000 ಕೋಟಿ ಇದೀಗ ಬಂಡವಾಳ ಹೂಡಿಕೆ ಮಾಡ್ತಾ ಇದೆ. ಈಗಾಗಲೇ ಹತ್ತು ಸಾವಿರ 4G ನೆಟ್ವರ್ಕ್ ವ್ಯವಸ್ಥೆಯನ್ನು ಇಡೀ ದೇಶಾದ್ಯಂತ. ಈಗ ಟಾಟಾ ಮತ್ತು BSNL 100,000+ ಟವರ್ಗಳನ್ನು 4G ನೆಟ್ವರ್ಕ್ ಸ್ಪೀಡ್ ಆಗಲಿಕ್ಕೆ ಬಹುತೇಕ ಕೇಳಿದ್ರು ನಮ್ಮಲ್ಲಿ BSNL ನೆಟ್ವರ್ಕ್ ಸರಿ ಇಲ್ಲ, ಪವರ್ ಹೋದರೆ ಹೋಯಿತು, ಜನ್ರೇಟರ್ ಇಲ್ಲ ಅಂತ ಕತೆ ಹೇಳ್ತಾರೆ. ಜಿಯೋ ಮೊದಲು ಬಂದಾಗ ಫ್ರೀ ಕೊಟ್ಟರು, ಉತ್ತುಂಗಲ್ಲಿದ್ದಂಥ ಏರ್ಟೆಲನ್ನು ಮಕಾಡೆ ಮಲಗಿಸಿದ್ರು, ಐಡಿಯಾವನ್ನು ಸ್ವಾಧೀನಪಡಿಸ್ಕೊಂಡಂಥ ವೋಡಾಫೋನ್ ಗೆಲ್ತು ಅನ್ನೋ ಟೈಮಲ್ಲ ವೋಡಾಫೋನ್ ಸಾಕು ಸಾಹಸ ಬಿಟ್ಟು ಓಡಾಬಿಡ್ತೀರಪ್ಪ ಬಿಟ್ಬಿಡಿ ಅನ್ನಂತ ಕೋಯ್ತು. ಯಾಕೆಂದರೆ BSNL 2004-05 ಅಂದರೆ ಕಳೆದ 20 ವರ್ಷದ ಹಿಂದೆ BSNL 16,000 ಕೋಟಿ ಲಾಭದಲ್ಲಿತ್ತು. UPA ಸರ್ಕಾರದ ಅವಧಿಯ ಒಂದಷ್ಟು ಸ್ಪೆಕ್ಟ್ರಮ್ ಲೆಕ್ಕಾಚಾರಗಳು, ವ್ಯತ್ಯಾಸಗಳು, ಕಾಂಪಿಟೇಷನ್ಗಾಗ ಏನು ಐಡಿಯಾ ಇತ್ತು, ಟಾಟಾ ಡೊಕೊಮೊ ಇತ್ತು ಅವತ್ತಿಗೆ, ಅವತ್ತು BSNL ಕಾಂಪೀಟ್ ಮಾಡಲಿಲ್ಲ, ವ್ಯವಸ್ಥೆ ಸರಿ ಮಾಡಿಕೊಳ್ಳಲಿಲ್ಲ. ಏರ್ಸೆಲ್ ಕಂಪ್ನಿ ಬಂತು, ಏರ್ಸೆಲ್ದು ದೊಡ್ಡ ಸ್ಕ್ಯಾಮ್ ಗೊತ್ತಿರೋ ವಿಷಯನೇ. ಜಿಯೋ ಬಂದಮೇಲೆ ಜಿಯೋ ಬರುವ ಮುನ್ನ ಏರ್ಟೆಲ್ ಪಾರುಪತ್ಯ ಸಾಧಿಸಿತ್ತು, 1,00,000 ಕೋಟಿಲಿ ಮಾತಾಡ್ತಿದ್ರು ಭಾರತಿ ಮಿತ್ತಲ್, ಭಾರತಿ ಏರ್ಟೆಲ್. ಆದರೆ ಜಿಯೋ ಬಂದಮೇಲೆ ಏರ್ಟೆಲ್ಲು ತತ್ತರಿಸಿ ಹೋಗಿತ್ತು. BSNL ಜನ ಬಿಟ್ಟೇ ಬಿಟ್ಟಿರು ಸಹ ಅಂತ, ಬಟ್ ಕೆಲವು ಕಡೆ ಈಗಲೂ BSNL ಯೂಸ್ ಮಾಡ್ತಿದ್ದಾರೆ. ಬಟ್ ಜಿಯೋ, ಏರ್ಟೆಲ್, ವೋಡಾಫೋನ್ ದರ ಏರಿಕೆ ನಂತರ ಎಲ್ಲರೂ BSNL ಕಡೆ ಮುಖ ಮಾಡಿದ್ದಾರೆ. ಆದರೆ BSNL ಜನ ಮತ್ತೆ ನಂಬ್ತಿರೋದು ಯಾರದ್ದೋ ಕಾರಣಕ್ಕಲ್ಲ, ಅದು ಟಾಟಾ ಕಾರಣಕ್ಕೆ. ಯಾಕಂದರೆ BSNL ನಂಬಿಕಸ್ತದ, ಟಾಟಾನ ನಂಬಿಕಸ್ತ ಅಂದರೆ ಎಲ್ಲರೂ ಕಣ್ಮುಚ್ಚೆ ಹೇಳ್ತಾರೆ ನಾನು ಟಾಟಾ ನಂಬ್ತೀನಿ ಅಂತ. ಯಾಕೆಂದರೆ ಟಾಟಾ ಆ ಒಂದು ಪದದ ಇರಕ್ಕಂಥ ವ್ಯಾಲ್ಯೂ, ನಂಬಿಕೆ ಇವತ್ತು BSNL ನಂಬೋ ರೀತಿ ಮಾಡ್ತಿದೆ. ಅತಿ ಕಡಿಮೆ ದರದಲ್ಲಿ ಪ್ಲ್ಯಾನ್ಗಳಿದೆ, ಡೇಟಾ ಪ್ಲ್ಯಾನ್ಗಳು ಕೊಡ್ತಾ ಇದ್ದಾರೆ. ಸೊ ಸಾಧ್ಯನೇ ಇಲ್ಲಪ್ಪ ನಮ್ಮಲ್ಲಿ ಸಿಗಲ್ಲ ಅನ್ನೋರು. ಈಗ ಸಮಸ್ಯೆ ಏನು BSNL, ನೆಟ್ವರ್ಕ್ ಸಮಸ್ಯೆ, ಸರ್ವಿಸ್ ಸಮಸ್ಯೆ. ಈಗ ನೆಟ್ವರ್ಕ್ ಮತ್ತು ಸರ್ವಿಸ್ ರಿಲೇಟೆಡ್ ವರ್ಕ್ಗಳಲ್ಲಿ TCS ಇನ್ವಾಲ್ವ್ ಆಗ್ತದೆ. ಸೊ ಹೀಗಾಗಿ BSNL ಬಗ್ಗೆ ಒಂದು ದೊಡ್ಡ ಟ್ರೆಂಡ್ ಸೆಟ್ ಆಗ್ತಿದೆ ಇಂಡಿಯಾದಲ್ಲಿ. BSNL ಮತ್ತೆ ಬಳಸೋಣ, BSNL ಸಿಮ್ಗಳನ್ನ ಖರೀದಿ ಮಾಡೋಣ, BSNL ಪೋರ್ಟ್ ಮಾಡ್ಕೊಳ್ಳಲ್ಲ ಅಂತ. ಬಟ್ ಇಷ್ಟು ವರ್ಷ ಗೋರ್ ಗುಡ್ಡೆ ಹಾಕ್ಕೊಂಡ್ರಲ್ಲ ಜಿಯೋದವರು, ಯಸ್ ನಮ್ಮದು ಅಂತ. ಸೊ ಅದೆಲ್ಲ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂಥ ಟೈಮ್ ಅಂತ ಅಂದರೆ ತಪ್ಪಾಗೋದಿಲ್ಲ. ಇದು ಯಾವ ಕಾರಣಕ್ಕೆ ಅಂತಂದರೆ, ಫ್ರೀ ಕೊಟ್ಟಾಗ ಏ ಅಂಬಾನಿ ಇವತ್ತು ಫ್ರೀ ಅವತ್ತೇ ಹೇಳಿದ್ರೆ ಜನ ಇವತ್ತು ಫ್ರೀ ಕೊಡ್ತಾ ಅಂದ್ರು ನೆಕ್ಸ್ಟ್ ಸಖತ್ತ ಬ್ಲೇಡ್ ಹಾಕ್ತಾನೆ ಅಂಬಾನಿ
ಅಂತ. ಅವತ್ತು ಫ್ರೀ ಕೊಟ್ಟಿದ್ದು ಏರ್ಟೆಲ್ನ ಮುಳುಗಿಸೋಕೆ, ಅವತ್ತು ಫ್ರೀ ಕೊಟ್ಟಿದ್ದು ವೋಡಾಫೋನ್ನ ಮುಳುಗ್ಸೋಕ್ಕೆ, ಅವತ್ತು ಫ್ರೀ ಕೊಟ್ಟಿದ್ದು ಜಿಯೋ ಐಡಿಯಾನ ಮುಳುಗ್ಸೋಕ್ಕೆ. ಅವರೆಲ್ಲರೂ ಮುಳುಗಿದ ಮೇಲೆ ಮತ್ತೆ ರೇಟ್ ಶುರುವಾಯಿತು. ಈಗ ಅದನ್ನು ದಿಢೀರ್ನೇ ಏರಿಕೆ ಮಾಡುವಂಥ ಲೆಕ್ಕಾಚಾರ. ಜನ ಭಾಳ ಬುದ್ಧಿವಂತರಿದ್ದಾರೆ, ಲೆಕ್ಕ ಹಾಕ್ತಿದ್ದಾರೆ. ಸೊ ಹಾಗಾಗಿ ಬ್ಯಾಕ್ ಟು ಪೇವಿಲಿಯನ್, ಮತ್ತೆ ನಮ್ಮ ಹಳೆ ಕತೆಗೆ ಹೋಗೋಣ ಅಂತ ಎಲ್ಲ ಬಿ ಎಸ್ ಎನ್ ಕಡೆ ತಿರುತ್ತಿದ್ದಾರೆ, ತಿರುತ್ತಿರಲಿಲ್ಲ. ಆದರೆ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಮತ್ತು ಸರ್ವಿಸ್ ವಿಚಾರದಲ್ಲಿ ಸರಿ ಮಾಡ್ಕೋತಾ ಇದೆ, ಅದಕ್ಕೆ ಟಾಟಾ ಕೈ ಜೋಡಿಸಿದೆ. ಬಿ ಎಸ್ ಎನ್ ಎಲ್ ಮುಖ ನೋಡಿ ಯಾರು ಬಿ ಎಸ್ ಎನ್ ಎಲ್ ಕಡೆ ಹೋಗ್ತಿಲ್ಲ, ಅದು ಟಾಟಾ ಮುಖ ನೋಡಿ ಬಿ ಎಸ್ ಎನ್ ಎಲ್ನ ನಂಬ್ತಾ ಇದ್ದಾರೆ ಜನ. ಯಾಕೆಂದರೆ ಟಾಟಾ ನಂಬಿಕೆಯ ಪ್ರತೀಕ. ಆ್ಯಂಡ್ ಎರಡನೇ ವಿಚಾರ, ಓಕೆ ಇಟ್ಸ್ ಫೈನ್ ಅಲ್ಲ, ಏರ್ ಇಂಡಿಯಾವನ್ನು ಟಾಟಾ ಖರೀದಿ ಮಾಡಿದೆ. ಆಗಲ್ಲ, ಏರ್ಬೋಸ್ಗೆ ನಡೆಸೋದೇ ಕಷ್ಟ ಏರ್ಲೈನ್ಸ್ ಅನ್ನೋ ಸನ್ನಿವೇಶಗಳು. ಏರ್ ಇಂಡಿಯಾ ವಿಮಾನಯಾನದ ಬಗ್ಗೆ ಭಾಳಷ್ಟು ಆಕ್ಷೇಪಗಳಿತ್ತು, ಸರ್ವಿಸ್ ಸರಿ ಇರಲಿಲ್ಲ. ಬಟ್ ಟಾಟಾದವ್ರು ತಗೊಂಡ್ರು ಅದನ್ನು, ಅದನ್ನು ಸರಿ ಮಾಡೋಕೆ ಕೊಟ್ಟಿದ್ದಾರೆ. ಎಲ್ಲವೂ ಲಾಭದ ದೃಷ್ಟಿಯಿಂದಲೇ ಟಾಟಾ ವ್ಯವಹಾರ ಮಾಡಿಲ್ಲ. ಟಾಟಾ ಕಂಪನಿ ಇವತ್ತಿನವರೆಗೂ ದೇಶದಲ್ಲಾಗಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಲಾಭ ಒಂದು ಭಾಗ ಆದರೆ ಅದನ್ನು ಮೀರಿದಂಥ ಒಂದಷ್ಟು ಲೆಕ್ಕಾಚಾರಗಳನ್ನ ಸರಿ ಮಾಡುವಂಥ ಕೆಲಸವನ್ನು ಟಾಟಾ ಮಾಡಿದೆ. ಇವತ್ತು ಬಿ ಎಸ್ ಎನ್ ಎಲ್ ಸರಿಯಾಗುತ್ತೆ, ಆ ಸರಿಯಾಗಲಿಕ್ಕೆ ರಾಜಕಾರಣಿಗಳ ಕೈಲಾಗಲಿಲ್ಲ, ಅದು ಟಾಟಾ ಅನ್ನೋ ನಂಬಿಕಸ್ಥ ಕಂಪ್ನಿ ಕೈಲಿ ಆಗ್ತಿದೆ ಅನ್ನೋದು ಖುಷಿ ವಿಚಾರ. ನಾವೆಲ್ಲರೂ ಕೂಡ ಅವತ್ತು ಈ ಹಿಂದೆ ಮೊಬೈಲ್, ಬಿ ಎಸ್ ಎನ್ ಎಲ್ ಲ್ಯಾಂಡ್ಲೈನ್ ಇತ್ತು, ನಂತರ ಮೊಬೈಲ್, ಸ್ಪೈಸ್ ಕಂಪನಿ, ಸ್ಪೈಸ್ ಐಡಿಯಾ ಆಗುತ್ತೆ, ಐಡಿಯಾ ವೋಡಾಫೋನ್ ಮರ್ಜಾಗಿ ಈ ಬೆಳವಣಿಗೆಗಳೆಲ್ಲ ಸಾಗಿ ಬಂದಿದೆ. ಬಟ್ ಬಿ ಎಸ್ ಎನ್ ಎಲ್ ಉತ್ತುಂಗದಲ್ಲಿತ್ತು, 20 ವರ್ಷದಿಂದ ಬಿದ್ದಿತ್ತು, ಈಗ ಮತ್ತೆ ಪುಟಿದೇಳುವಂಥ ಸನ್ನಿವೇಶ. ಇವತ್ತು ಕೆಲವ್ರಿಗೆ ಅರ್ಥ ಆಗ್ತಿರುತ್ತೆ, ಆ ಹಿಂದೆ ಈ ಹಿಂದೆ ಖಾಸಗೀಕರಣ ಅಂದಾಗ ಎಲ್ಲ ಹೋರಾಟಗಳಾದಾಗ ಏ ಒಳ್ಳೇದಲ್ವಾ ಅನ್ನೋರು. ಆ ಪ್ರೈವೇಟೈಸೇಷನಲ್ಲಿ ಒಂದಷ್ಟು ವ್ಯತ್ಯಾಸಗಳು ಯಾವ ಮಟ್ಟಕ್ಕೆ ಕಾಂಪಿಟೇಷನ್ ಬಿಲ್ಡ್ ಮಾಡ್ತಿಲ್ಲ ಅಂತೇನಿಲ್ಲ. ಜಿಯೋ ಡಿಜಿಟಲ್ ಕ್ರಾಂತಿಯನ್ನು ಮಾಡ್ತು ದೇಶದಲ್ಲಿ, ಇಲ್ಲ ಅಂತೇನಿಲ್ಲ. ಜಿಯೋ ಬರುವ ಮುನ್ನ ನಾವೆಲ್ಲ ಇಂಟರ್ನೆಟ್ ಆಫ್ ಮಾಡ್ತಿದ್ವಿ, 350 ರೂಪಾಯಿ 1 GB ಅನ್ಲಿಮಿಟೆಡ್ ಕೊಟ್ಟರು, ನಂತರ ಅದಕ್ಕೊಂದು ಅಷ್ಟು ದುಡ್ಡು ಕಂಟ್ರೋಲ್ ತಂದರು. ಈಗ ಅದನ್ನು ಡಬಲ್ ಮಾಡು, ಇದೊಂಥರ ಡ್ರಗ್ಸ್ ಅಫೀಮ್ನ ಚಟ ಹತ್ತಿಸ್ದಂಗೆ ಆ ಕೆಲಸದವನ್ನು ಇಂಟರ್ನೆಟ್ ವಿಚಾರದಲ್ಲಿ ಜಿಯೋದವರು ಮಾಡಿದ್ರು. ಸೊ ಈಗ ಯಾರೂ ಮೊಬೈಲ್ನ ಬಳಸದೆ, ಬ್ರೌಸ್ ಮಾಡಿದೆ, ಸರ್ಚ್ ಮಾಡಿದೆ, ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ, ಮತ್ತು ನೆಟ್ ಒ ಟಿ ಟಿ ಪ್ಲಾಟ್ಫಾರ್ಮ್ ಯಾವುದು ನೋಡೋದು ಸಾಧ್ಯ ಇಲ್ಲ. ಜನ ಬಳಸೋಕೆ ಶುರುವಾಗ್ಬಿಟ್ಟಿದ್ದಾರೆ, ಜನ ಗೀಳಿಗೆ ಬಿದ್ದಿದ್ದಾರೆ, ಜನ ಅವಲಂಬಿತರಾಗಿದ್ದಾರೆ. ಅವಲಂಬಿತರನ್ನಾಗಿ ಮಾಡಿ ದರ ಹೆಚ್ಚಿಸುವಂಥ ಜಿಯೋ, ಏರ್ಟೆಲ್ ಇವ್ರ ಕಂಪ್ನಿಗಳ ಲೆಕ್ಕಾಚಾರವನ್ನು ಬಿ ಎಸ್ ಎನ್ ಎಲ್ ಟಾಟಾ ಮೂಲಕ ಬುಡಮೇಲು ಮಾಡಿಕೊಟ್ಟಿದೆ. ಡೆಫಿನೆಟ್ಲಿ ಹಳೆಯ ಬಿ ಎಸ್ ಎನ್ ಎಲ್ ಆಗಿದರೆ ನಾವು ನಂಬಲಿಕ್ಕೆ ರೆಡಿ ಇರಲಿಲ್ಲ, ಯಾರೂ ನಂಬ್ತಿರಲಿಲ್ಲ. ಬಟ್ ಸರ್, ನೆಟ್ವರ್ಕ್ ವಿಚಾರದಲ್ಲಿ, ಸರ್ವಿಸ್ ವಿಚಾರದಲ್ಲಿ ಟಾಟಾ ಸಹಕಾರದೊಂದಿಗೆ, ಟಿ ಸಿ ಎಸ್ ಸಹಕಾರದೊಂದಿಗೆ ಬಿ ಎಸ್ ಎನ್ ಎಲ್ ಹೊಸ ರೀತಿಯಲ್ಲಿ ಮತ್ತೆ ಬರ್ತಾ ಇದೆ. ಬಿ ಎಸ್ ಎನ್ ಎಲ್ನ ನಂಬಬಹುದು, ಬಿ ಎಸ್ ಎಲ್ನ ನಂಬಬಹುದು. ಯಾರ್ಯಾರು ಸರ್ವಿಸ್ ಚೆನ್ನಾಗಿದೆ, ಈಗ ಯಾರ್ಯಾರು ಬಳಸ್ತಾ ಇದೆ, ಆಗಲೇ ಕಳೆದ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಬಿ ಎಸ್ ಎನ್ ಎಲ್ ಪ್ಲಸ್ ಟಾಟಾ, ಜಿಯೋ, ಏರ್ಟೆಲ್, ವೋಡಾಫೋನ್ಗೆ ಗುಡ್ ಬಾಯ್. ಈ ರೀತಿಯ ಒಂದು ಕ್ಯಾಂಪೇನ್ ಶುರುವಾಗಿದೆ. ಹೌದು, ದಿನ ಉಳಿಕೆ ಆದರೆ 200 ರೂಪಾಯಿ ಉಳಿಕೆ ಆಗ್ಬೋದೇನು, ತಿಂಗಳಿಗೆ ಇಲ್ಲ ಅಂತೇನಿಲ್ಲ, ದೊಡ್ಡದಲ್ಲ. ಆದರೆ ಬದಲಾಗುವ ಸನ್ನಿವೇಶದಲ್ಲಿ ನಮ್ಮ ನಮ್ಮ ಸಂಸ್ಥೆಗಳನ್ನ ಉಳಿಸ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳಿದೆ, ಬಿ ಎಸ್ ಎನ್ ಎಲ್ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ, ಟಾಟಾ ದೇಶದ ನಂಬಿಕಸ್ಥ ಸಂಸ್ಥೆ, ಟಾಟಾ ದೇಶವನ್ನು ಕಟ್ಟಿದಂಥ ಸಂಸ್ಥೆ, ಟಾಟಾ ಇದು ಯಾರ್ದೋ ಕಂಪ್ನಿ ಅಂತನ್ನುವಂಥ ಕಂಪ್ನಿ ಅಲ್ಲ, ಇದು ನಮ್ಮದೇ ಸಂಸ್ಥೆ, ನಮ್ಮದೇ ಕಂಪ್ನಿ ಅನ್ನೋ ಫೀಲ್ ಆಗುತ್ತೆ ಟಾಟಾ ಅಂದಾಗ. ಸೊ ಹಾಗಾಗಿ ಆ್ಯಟ್ಸ್ ಆಫ್ ಹೇಳಲೇಬೇಕು ಟಾಟಾದವ್ರಿಗೆ. ಸೊ ಟಿ ಸಿ ಎಸ್ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಐ ಟಿ, ಯಾವುದೇ ಇನ್ಫೋಸಿಸ್, ಏನೇ ಕಂಪ್ನಿಗಳಿರ್ಬೋದೇನೋ, ಅದರಲ್ಲೂ ಆ ಸಾಫ್ಟ್ವೇರ್ ಲೆಕ್ಕಾಚಾರ ಬಂದಾಗ ಟಿ ಸಿ ಎಸ್ ಅದು ಕೂಡ ಟಾಟಾ ಕಾರಣಕ್ಕೆ, ಟಾಟಾದ ಒಂದಂಗ ಸಂಸ್ಥೆ ಟಿ ಸಿ ಎಸ್, ನಂಬಿಕಸ್ಥ ಸಂಸ್ಥೆ. ಸೊ ಟಾಟಾ ಕಾರಣಕ್ಕೆ ಬಿ ಎಸ್ ಎನ್ ಎಲ್ನ ಜನ ಮತ್ತೆ ನಂಬೋಕ್ಕೆ ಶುರುವಾಗಿದ್ದಾರೆ. ಈ ಒಂದು ಬೆಳವಣಿಗೆ ಒಳ್ಳೆಯದಾಗಲಿ, ಟಾಟಾ ಬಿ ಎಸ್ ಎನ್ ಎಲ್ನ ಉದ್ಧಾರ ಮಾಡಲಿ, ಉದ್ಧಾರ ಮಾಡುತ್ತೆ, ಮಾಡಲಿ ಅನ್ನೋ ಆಶಯ ಅಲ್ಲ, ಮಾಡುತ್ತೆ ಅನ್ನೋ ನಂಬಿಕೆ ಜನ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ತಾವೇನು ಹೇಳ್ತೀರಿ ಈ ಬೆಳವಣಿಗೆ ಬಗ್ಗೆ? ಟಾಟಾ ಬಿ ಎಸ್ ಎನ್ ಎಲ್ನ ನೆಟ್ವರ್ಕ್ ಇಶ್ಯೂ ಹಾಗೆ ಸರ್ವಿಸ್ ಇಶ್ಯೂವನ್ನು ಸಾಲ್ವ್ ಮಾಡಲಿಕ್ಕೆ ಬರ್ತಿರ್ತಕ್ಕಂಥದ್ದು, ಟಾಟಾ ಕೈ ಜೋಡಿಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ತಾವೇನು ಹೇಳ್ತೀರಿ? ಹಾಗೆ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಿ, ಈ ವಿಡಿಯೋ ನೋಡ್ತಿದ್ದೀರಿ, ನಿಮ್ಮ ಇಂಟರ್ನೆಟ್ ಯಾವುದು, ಏರ್ಟೆಲ್ ಅವ್ರದ, ಜಿಯೋದವ್ರದ, ವೋಡಾಫೋನ, ಬಿ ಎಸ್ ಎನ್ ಎಲ್ಲ? ಕಾಮೆಂಟ್ ಮಾಡಿ ತಿಳಿಸಿ, ಯಾರ್ಯಾರು ಪೋರ್ಟ್ ಆಗ್ತೀರಿ ಅಂತ ಅನ್ಸುತ್ತೆ ಈಗ ನಿಮಗೆ ಬಿ ಎಸ್ ಎನ್ ಎಲ್ಗೆ, ಅವರು ಕೂಡ ಕಾಮೆಂಟ್ ಮಾಡಿ. ನಿಮ್ಮ ಏರ್ಟೆಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಜಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಬಿ ಎಸ್ ಎನ್ ಎಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು,
ಎಲ್ಲಕ್ಕಿಂತ ಹೆಚ್ಚಾಗಿ ಟಾಟಾ ಬಗ್ಗೆ ತಾವೇನು ಹೇಳ್ತೀರಿ? ಒನ್ ವರ್ಡಲ್ಲಿ ಹೇಳಿ, ಟಾಟಾ ಅಂದರೆ ಏನು ನಿಮ್ಗೇನನ್ಸುತ್ತೆ? ನನಗೆ ಟಾಟಾ ಅಂದರೆ ವಿಶ್ವಾಸ, ನನಗೆ ಟಾಟಾ ಅಂದರೆ ನಂಬಿಕೆ, ನನಗೆ ಟಾಟಾ ಅಂದರೆ ಸತ್ಯ. ಸೊ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.